नमस्कार नानु निम्म महेश महेश एम वि यूट्यूब चानल गे स्वागत इवत्तिन विषय सृष्टियल्लि प्रतियोंदु कूड वैशिष्ट्यतेयिंद कूडिरुत्ते अंद्रे ओब्बरु तर इन्नोब्बरु इरोदिल्ल ओंदु प्राणि पक्षि नीवु जलचर प्राणि मर गिड यावुदन्ने नोडि एल्ल ओंदे तर इरोदिल्ल ओंदक्के ओंदु विभिन्नतेयन्न कंडुकोंडिरुत्ते ಒಮ್ಮೆ ದೇವರು ಏನು ಮಾಡ್ತಾನೆ ಎಲ್ಲ ಪ್ರಾಣಿಗಳನ್ನು ಸೃಷ್ಟಿಸುವಂತ ಸಂದರ್ಭದಲ್ಲಿ ಒಂದೊಂದಕ್ಕೆ ಒಂದೊಂದು ವೈಶಿಷ್ಟ್ಯತೆಯನ್ನು ಕೊಡ್ತಾನೆ ಕೆಲವೊಂದಕ್ಕೆ ಆರೋಗ್ಯಕ್ಕೆ ಇದು ಮಾಡ್ತಾನೆ ಕೆಲವೊಂದಕ್ಕೆ ಈಜೋದಕ್ಕೆ ಇದು ಮಾಡ್ತಾನೆ ಕೆಲವೊಂದು ಪ್ರಾಣಿಗಳಿಗೆ ಕೊಂಪು ಕೊಡ್ತಾನೆ ಕೆಲವೊಂದಕ್ಕೆ ಸೊಂಡಲು ಕೊಡ್ತಾನೆ ಕೆಲವೊಂದಕ್ಕೆ ಪಂಜತರ ಇರುವಂತ ಉಗುರುಗಳನ್ನು ಕೊಡ್ತಾ ಹೋಗ್ತಾನೆ ಇಷ್ಟೆಲ್ಲ ದೇವರು ಆದಮೇಲೆ ಕೊನೆಗೆ ಮನುಷ್ಯನನ್ನ ಜನ್ಮ ಕೊಡ್ತಾನೆ ಅಂದ್ರೆ ರೆಡಿ ಮಾಡ್ತಾನೆ ಮನುಷ್ಯ ಹೋಗ್ಬಿಟ್ಟು ದೇವರಲ್ಲಿ ಕೇಳ್ತಾರೆ ಏನಪ್ಪ ದೇವರೇ ನೀ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಒಂದು ವಿಶಿಷ್ಟತೆಗಳನ್ನು ಕೊಟ್ಟಿದ್ದೀಯಾ ನನಗೆ ಮಾತ್ರ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾನೆ ಆಗ ಅದು ಹೇಳ ದೇವರು ಹೇಳುತ್ತೆ ನೋಡಪ್ಪ ನಿನಗೆ ನಾನು ಕೊಟ್ಟಿರುವಂತಹ ಶಕ್ತಿ ವಿಚಾರಧಾರೆ ಅಂದರೆ ನೀನು ಏನನ್ನು ಯೋಚಿಸ್ತೀಯ ಅಥವಾ ನೀನು ಏನು ಹಾಕಬೇಕು ಅಂತೀಯ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥ ಗುಣ ಕೊಟ್ಟಿದ್ದೀನಿ ಅದು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಗುಣಗಳಿಗಿಂತ ಸರ್ವಶ್ರೇಷ್ಠ ನೀನು ಸಿಂಹಕ್ಕಿಂತ ಸಿಂಹನು ಕೂಡ ನೀನು ಸೋಲಿಸಬಹುದಾದ ಒಂದು ಶಕ್ತಿ ಯುಕ್ತಿ ನಿನ್ನಲ್ಲಿದೆ ಆದರೆ ಅದನ್ನು ಬಳಸ್ಕೋಬೇಕು ಅಂತ ಹೇಳುತ್ತೆ ಅಂದರೆ ಈಗ ನಾವೆಲ್ಲ ಏನು ಹೇಳ್ತೀವಿ ಅಂತಂದರೆ ನಮ್ಮ ಸಮಾಜದಲ್ಲಿ ಅಯ್ಯೋ ನನಗೆ ಆ ಥರ ನನಗೆ ಪೋಸ್ಟ್ ಸಿಗಲಿಲ್ಲ ಅಥವಾ ನನಗೆ ಅದೊಂದು ಆ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ನನಗೆ ಆ ರೀತಿ ಹೆಂಡತಿ ಸಿಗಲಿಲ್ಲ ಅಥವಾ ನನಗೆ ನನ್ನೊಂಥರ ಕುಳ್ಳುಕ್ಕಿದ್ದೀನಿ ದಪ್ಪಕ್ಕಿದ್ದೀನಿ ಉದ್ದ ಇದ್ದೀನಿ ಈ ರೀತಿ ಎಲ್ಲ ಗೊಣಗಾಡ್ತಾ ಇರ್ತಾರೆ ಈ ರೀತಿ ಗೊಣಗಾಡೋಂಥ ಅವಶ್ಯಕತೆ ಇಲ್ಲ ನಾವು ನೆಮ್ಮದಿಯನ್ನು ಕಂಡ್ಕೋಬೇಕು ಯಾಕೆಂದರೆ ನಮ್ಮಲ್ಲಿ ನಮ್ಮ ಥರ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತಂದ್ರೆ ನಾವೊಬ್ಬರು ವಿಶಿಷ್ಟವಾದ ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ನಮ್ಮ ಶ್ರೇಷ್ಠತೆಯನ್ನು ಕಂಡ್ಕೋಬೇಕಾಗತ್ತೆ ಒಂದ್ಸಲ ಏನಾಗುತ್ತೆ ಬ್ರಹ್ಮದೇವನ ಹತ್ರ ಬಿದಿರು ಕಟ್ಟಿ ನಿಮ್ಗೆ ಗೊತ್ತೇ ಇದೆ ಅದು ಹೋಗ್ಬಿಟ್ಟು ಹೇಳ್ತಾರೆ ಅಲ್ಲಪ್ಪ ನೀನು ಏನಪ್ಪ ನೀನು ನನ್ನ ಬಿದಿರು ಕಟ್ಟಿನ ಬೆಳೆಸಿದ್ಯಾ ಒಂದು ಚಿಕ್ಕದು ಎಲೆ ಕೂಡ ಇಲ್ಲ ನಾನು ಬೆಳೆದು ದೊಡ್ಡವನಾಯಿತು ಅಂದರೆ ಒಂದು ನೆರಳು ಕೊಡಲ್ಲ ನನ್ನ ಏನಕ್ಕೋಸ್ಕರ ನೀನು ಬೆಳೆಸಿದ್ಯಾ ಅಂತಂದಾಗ ದೇವರು ಹೇಳುತ್ತೆ ನಿನಗೆ ನಾನು ಒಂದು ವಿಶಿಷ್ಟವಾದ ಶಕ್ತಿ ಕೊಟ್ಟಿದ್ದೀನಿ ನೀನು ಅದರ ಉಪಯೋಗವನ್ನು ತಿಳ್ಕೊಳ್ಳು ಅಂತ ಹೇಳುತ್ತೆ ಆ ಬಿದಿರು ಏನಂತೆ ಎದುರು ಮಾತಾಡೋದೇ ಇಲ್ಲ ಹೌದಾ ನೀನು ಹೇಳ್ತಾ ಇದೀಯ ಅಂದ್ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಅದು ಚೆನ್ನಾಗಿ ಬೆಳೆಯುತ್ತೆ ಆ ಬಿದಿರು ಈಗ ನೀವು ನೋಡ್ತಾ ಇರೋವಾಗ ಎಲ್ಲೆಲ್ಲ ಉಪಯೋಗಕ್ಕೆ ಬರುತ್ತೆ ಈಗ ಕೃಷ್ಣನಿಗೆ ಕೊಳಲಾಗಿ ಬಿದಿರು ಬರುತ್ತೆ ಮಕ್ಕಳ ಆಟಿಕೆಯಾಗಿ ಬಿದಿರು ಬರುತ್ತೆ ಸುಮಂಗಲಿಯರು ಕೊಡುವಂಥ ಬಾಗಣದಲ್ಲಿ ಬಿದಿರು ಕಡ್ಡಿ ಇರುತ್ತೆ ಹೀಗೆ ನಾನಾ ಕಡೆಯಲ್ಲಿ ಬಿದಿರು ಕೂಡ ಉಪಯೋಗಿಸ್ತಾರೆ ಈವನ್ ಬಡವರ ಗುಡಿಸಲಿಗೆ ಬಿದಿರು ಕಡ್ಡಿ ಹಾಕಿ ಈ ನೆರಳನ್ನು ಬರುತ್ತೆ ಈಗೆಲ್ಲ ಕಾಂಟ್ರಾಕ್ಟ್ ಈಗೆಲ್ಲ ಸಿಮೆಂಟಿಂದ ಮಾಡ್ತಾರೆ ಹಾಗೆಲ್ಲ ನಿಮಗೆ ಬಿದಿರು ಕಡ್ಡಿನ ಸುಮಾರು ಯೂಸ್ ಮಾಡ್ತಾಯಿದ್ರು ಆಗ ಹೇಳುತ್ತೆ ಏ ಮನುಷ್ಯ ನೀನು ನಾನು ಬಿದಿರು ಕಡ್ಡಿ ಸಣ್ಣ ಮನುಷ್ಯ ನನ್ನ ಬಿದಿರು ಕಡ್ಡಿನ ಇಷ್ಟೆಲ್ಲ ಉಪಯೋಗಕ್ಕೆ ಬರಬೇಕಾದ್ರೆ ಖಂಡಿತವಾಗಿಯೂ ನೀನು ದೇವರು ನಿನ್ನಲ್ಲಿ ಅತಿಯಾದ ವಿಚಾರ ಶಕ್ತಿಯನ್ನು ಕೊಟ್ಟಿರ್ತಾನೆ ನೀನು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸು ಖಂಡಿತವಾಗಿಯೂ ನಿನಗೆ ಬರುತ್ತೆ ಅಂತ ನಿನ್ನಲ್ಲಿರೋ ಆ ಶಕ್ತಿನ ಕಣ್ಣಿಡ್ಕೊಂಡು ನೀನು ಪ್ರಪಂಚದಲ್ಲಿ ಒಂದು ಅದ್ವಿತೀಯ ವ್ಯಕ್ತಿಯಾಗಿ ನೀನು ಬದುಕ್ಬೋದು ಅಂತ ಹೇಳುತ್ತೆ ಆಗ ಅದು ಹೇಳುತ್ತೆ ನೋಡು ತೆಂಗಿನ ಮರಕ್ಕೆ ನಾವೆಲ್ಲರೂ ಹೇಳೋದೇನು ಅಂತಂದರೆ ಕಲ್ಪವೃಕ್ಷ ಅಂತ ಹೇಳ್ತೀವಿ ಅಂದರೆ ಏನು ಆ ತೆಂಗಿನ ಮರ ಅನ್ನೋದು ಕಲ್ಪವೃಕ್ಷಕ್ಕೆ ಸಮಾನ ಅಂತ ಹೇಳ್ತೀವಿ ಆದರೆ ಅದು ಯಾವುದೇ ಒಂದು ಸುವಾಸನೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಉಪ್ಪು ಎಷ್ಟು ನೋಡಲಿಕ್ಕೆ ಎಷ್ಟು ವೈಟಾಗಿರುತ್ತೆ ಆದರೂ ಸಹ ಅದು ಸ್ವೀಟನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಒಂದೊಂದು ವ್ಯಕ್ತಿಗೆ ಅದರದೇ ಆದ ರೂಪ ಗುಣ ಮತ್ತು ಅದರದೇ ಆದ ಮಹತ್ವವನ್ನು ಕೊಟ್ಟಿರ್ತಾನೆ ಆ ದೇವರು ನಮ್ದು ಏನಪ್ಪ ಅಂದರೆ ಈ ಪುರಂದರದಾಸರು ಒಂದು ಮಾತು ಹೇಳಿದ್ದಾರೆ ಏನಂತ ಮಾನವ ಜನ್ಮ ದೊಡ್ಡದು ಅದು ಹಾನಿ ಮಾಡಿ ಕೊಳ್ಳಬೇಡಿರೋ ಉಚ್ಚಪ್ಪಗಳಿರ ಎಂದು ಅಂದರೆ ಪುರಂದರದಾಸರು ಹೇಳ್ತಾ ಇರೋದು ಏನಂದರೆ ನಿಮ್ಮ ಹುಟ್ಟಿರೋದೇ ನೀವು ಒಂದು ದೊಡ್ಡ ಸಾಧನೆ ಹಾಗಾಗಿ ಆ ಹುಟ್ಟಿರುವ ಮಹತ್ವವನ್ನು ಅರಿತು ನೀವು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಜೀವನನ ನೀವು ಒಳ್ಳೆ ಹುಚ್ಚೂರು ಥರ ಹಳ್ಕೊಂಡು ಹಲ್ಲಿಯಲ್ಲಿ ಬಿದ್ದಬೇಡಿ ನಿಮ್ಮ ಮಹತ್ವವನ್ನು ತಿಳ್ಕೊಂಡು ನೀವು ಏನಾದರೂ ಒಂದು ಸಾಧನೆ ಮಾಡಿ ಅಂತ ಹೇಳ್ತಾರೆ ಅಂದರೆ ಓವರಾಲ್ ಇದು ಹೇಳಬೇಕು ಅಂದರೆ ಬದುಕಿನಲ್ಲಿ ನೆಮ್ಮದಿಯಿಂದ ಇರಬೇಕಾದರೆ ಇತರರನ್ನು ಹೋಲಿಕೆ ಮಾಡಬೇಡಿ ಅಂತ ಇದರ ಮರ್ಮ ಅಂತ ಹೇಳ್ತಾರೆ ಅಂದರೆ ಈಗ ನಾವು ಹೇಳ್ತಾ ಇರೋದು ಏನಂತಂದರೆ ನಮ್ಮ ಜೀವನದಲ್ಲಿ ನಾವು ಬರೀ ಕಂಪೇರ್ ಮಾಡಿಕೊಂಡು ಬದುಕೋದರಿಂದ ಏನೂ ಪ್ರಯೋಜನ ಇಲ್ಲ ಕಂಪೇರ್ ಮಾಡೋದನ್ನು ನಿಲ್ಲಿಸ್ಬೇಕು ನಮಗೆ ಇಂಡಿವಿಜುವಲ್ಗೆ ನಮ್ಮದೇ ಆದ ಒಂದು ವ್ಯಕ್ತಿತ್ವ ನಮ್ಮಲ್ಲಿದೆ ಅದನ್ನು ನಾವು ಗುರುತಿಸ್ಬೇಕು ಗುರುತಿಸ್ಬಿಟ್ಟು ಅದನ್ನು ವೃದ್ಧಿಗೊಳಿಸ್ಬೇಕು ಆಗ ನಮಗೆ ಸಕ್ಸಸ್ ಅನ್ನೋದು ಖಂಡಿತವಾಗಿ ನಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲ ಫಾರ್ವರ್ಡ್ ಕೂಡ ಮಾಡಿ